ಹನುಮವದ್ ಗೋಪಾಲಸ್ವಾಮಿ ಬೆಟ್ಟ ಕರ್ನಾಟಕ ರಾಜ್ಯದ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನಲ್ಲಿದೆ. ಮೈಸೂರಿನ ದಕ್ಷಿಣಕ್ಕೆ ಸುಮಾರು 80 ಕಿಲೋಮೀಟರ್ ದೂರದಲ್ಲಿ ಊಟಿ ಹೆದ್ದಾರಿಯ ಅಂಚಿನಲ್ಲಿರುವ ಈ ಅದ್ಭುತ ಬೆಟ್ಟ ಪ್ರಕೃತಿ ಸೌಂದರ್ಯದ ತವರೂರಾಗಿದೆ. ಸಮುದ್ರ ಮಟ್ಟಕ್ಕಿಂತ ಸುಮಾರು 1,440 ಮೀಟರ್ ಎತ್ತರದಲ್ಲಿ ಮಲೆಯ ಮೇಲೆ ಶ್ರೀಕೃಷ್ಣ ದೇವಾಲಯವಿದೆ. ವರ್ಷದ ಎಲ್ಲ ಕಾಲದಲ್ಲೂ ತಂಪಾದ ಹವಾಗುಣವಿರುವ ಈ ಪ್ರದೇಶದಲ್ಲಿ ಮಳೆಗಾಲ ಹಾಗೂ ಚಳಿಗಾಲದಲ್ಲಿ ಸದಾ ಮಂಜು ಮುಸುಕಿದ ವಾತಾವರಣ ಇರುತ್ತದೆ. ಮಂಜಿನ ಜೊತೆಗೆ ಮಳೆಯ ತುಂತುರು ಹನಿಗಳ ಮಧ್ಯೆ ವಾಸ್ತವವಾಗಿ ಮೋಡಗಳ ನಡುವೆಯೇ ನಡೆದಂತಾದ ಸನ್ನಿವೇಶ ಇಲ್ಲಿ ಸರ್ವೇ ಸಾಮಾನ್ಯ. ದೇವಾಲಯದ ಗರ್ಭಗುಡಿಯ ಬಾಗಿಲಿನ ಮೇಲ್ಭಾಗದಿಂದ ನಿರಂತರವಾದ ಹಿಮದ ನೀರು ಜಿನುಗುತ್ತಾ ಇರುತ್ತದೆ. ಆದ್ದರಿಂದಲೇ ಈ ದೇವಸ್ಥಾನವನ್ನು ಹಿಮದ ಗೋಪಾಲಸ್ವಾಮಿ ಬೆಟ್ಟ ಎಂದೇ ಕರೆಯುತ್ತಾರೆ. ಬೆಟ್ಟವನ್ನೇರುವ ರಸ್ತೆ ಬಲು ಕಡಿದಾಗಿದೆ. ಮಲೆಯ ಮೇಲ್ಭಾಗದಿಂದ ಕಾಣುವ ನೋಟ ಅಸಾಮಾನ್ಯವಾಗಿದೆ. ಬಂಡೀಪುರ ರಾಷ್ಟ್ರೀಯ ಉದ್ಯಾನದ ವ್ಯಾಪ್ತಿಯಲ್ಲಿ ಬರುವುದರಿಂದ ಪ್ರವಾಸಿಗರಿಗೆ ಎಲ್ಲ ಕಡೆ ಮುಕ್ತವಾಗಿ ಇಲ್ಲಿ ಓಡಾಡುವ ಅವಕಾಶವಿಲ್ಲ. ಬೆಂಗಳೂರಿನಿಂದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಿಂದ ಈ ಬೆಟ್ಟಕ್ಕೆ ನೇರವಾದ ಬಸ್ಸು ಕೂಡ ಸಂಚರಿಸುತ್ತದೆ. ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಬೆಂಗಳೂರಿನಿಂದ ಸುಮಾರು 218 ಕಿಲೋಮೀಟರ್ ದೂರದಲ್ಲಿದ್ದರೆ ಜಿಲ್ಲಾ ಕೇಂದ್ರವಾದ ಚಾಮರಾಜನಗರದಿಂದ 54 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ತಾಲೂಕಾ ಕೇಂದ್ರವಾದಂತಹ ಗುಂಡ್ಲುಪೇಟೆಯಿಂದ ಕೇವಲ 22 ಕಿಲೋಮೀಟರ್ ದೂರದಲ್ಲಿದೆ. ಸ್ನೇಹಿತರೆ, ಒಂದು ವೇಳೆ ನೀವು ಬಂಡೀಪುರಕ್ಕೆ ಮಾರ್ಗವಾಗಿ ಈ ದೇವಸ್ಥಾನವನ್ನು ಭೇಟಿ ಕೊಡಬೇಕೆಂದರೆ ಈ ದೇವಸ್ಥಾನ ಬಂಡೀಪುರದಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿದೆ. ಈ ಬೆಟ್ಟಕ್ಕೆ ಹೋಗಲು ನಿಗದಿತ ಸಮಯವನ್ನು ನಿಯೋಜಿಸಲಾಗಿದೆ. ಬೆಳಗ್ಗೆ 7 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ಮಾತ್ರ ನೀವು ಇಲ್ಲಿ ಪ್ರವೇಶ ಪಡೆಯಬಹುದು. ಇಂತಹ ರುದ್ರ ರಮಣೀಯ ಸ್ಥಳಕ್ಕೆ ಬೆಟ್ಟದ ಪ್ರವೇಶದಲ್ಲಿ ಅರಣ್ಯ ಇಲಾಖೆಯ ಚೆಕ್ ಪೋಸ್ಟ್ ಕೂಡ ಇದೆ. ಇಲ್ಲಿ ಶುಲ್ಕ ಕಟ್ಟುವಾಗ ಮದ್ಯಪಾನ, ಧೂಮಪಾನ, ಮಾಂಸಾಹಾರಕ್ಕೆ ಎಲ್ಲಿಯೂ ಅವಕಾಶವಿಲ್ಲ. ಸಂಜೆ 6 ಗಂಟೆಯ ಮೇಲೆ ಇಲ್ಲಿ ಪ್ರವೇಶ ನಿರ್ಬಂಧಿಸಲಾಗಿದೆ. ಸಂಜೆ 7ರ ನಂತರ ಕಾಡಾನೆಗಳ ಸಂಚಾರ ಇಲ್ಲಿ ಶುರುವಾಗುತ್ತದೆ. ಅಪಾಯ ಕಟ್ಟಿಟ್ಟ ಬುತ್ತಿ ಎಂದು ಅರಣ್ಯ ಇಲಾಖೆಯವರು ಹೇಳುತ್ತಾರೆ. ಅದಕ್ಕೆ ಇಲ್ಲಿ ಸಾಯಂಕಾಲದ ಮೇಲೆ ಯಾವ ಪ್ರವಾಸಿಗರನ್ನು ಇಲ್ಲಿ ಬಿಡುವುದಿಲ್ಲ. ದ್ವಾಪರದ ಶ್ರೀಕೃಷ್ಣನ ವೇಣುಗಾನಕ್ಕೆ ಗೋವುಗಳೆಲ್ಲ ಅವನ ಸುತ್ತಲೂ ಬಂದು ಇಲ್ಲಿ ಸೇರುತ್ತಿದ್ದವಂತೆ. ಇಂದು ಅದೇ ಕೃಷ್ಣ ಬೆಟ್ಟದ ತುದಿಯಲ್ಲಿ ನಿಂತು ತನ್ನ ಕೊಳಲಿನಿಂದ ಸುಮಧುರ ಗಾನ ಸುದೇ ಹರಿಸುತ್ತಿದ್ದಾನೆ. ಪ್ರಕೃತಿ ದೇವತೆ ಅವನ ಸುತ್ತಲೂ ಅಮೋಘವಾಗಿ ನರ್ತಿಸುತ್ತಿದ್ದಾಳೆ. ಈ ಬೆಟ್ಟದಲ್ಲಿ ಸುಮಾರು 77 ತೀರ್ಥಸ್ಥಳಗಳಿವೆ. ಅವುಗಳಲ್ಲಿ ಕೆಲವನ್ನು ದೇವಸ್ಥಾನದ ಸುತ್ತಮುತ್ತ ನೋಡಬಹುದು. ಮತ್ತೊಂದು ಅಚ್ಚರಿ ಎಂದರೆ ಇಲ್ಲಿ ಕಾಗೆಗಳೇ ಕಾಣಿಸುವುದಿಲ್ಲ. ಇದು ಪುರಾಣಗಳ ಪ್ರಕಾರ ಕಾಗೆಗಳು ಇಲ್ಲಿರುವ ತೀರ್ಥಸ್ಥಳಗಳಲ್ಲಿ ಮಿಂದು ಹಂಸಗಳಾಗಿ ಹಾರಿಹೋದವು ಎಂದು ಹೇಳುತ್ತಾರೆ. ಒಂದು ವೇಳೆ ನೀವು ಹಿಮಾಲಯಕ್ಕೆ ಹೋಗಲು ಆಗದಿದ್ದರೆ ಸ್ನೇಹಿತರೆ, ಹಿಮವದ ಗೋಪಾಲಸ್ವಾಮಿಯನ್ನು ನೀವು ಭೇಟಿ ಕೊಡಬಹುದು.